ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆ, ಕಾವೇರಿ ಒಡಲು ತುಂಬಿಸಿದ ಮಳೆ. 103.90 ಅಡಿಗೆ ತಲುಪಿದೆ KRS ಡ್ಯಾಂನ ನೀರಿನ ಮಟ್ಟ. ಕಳೆದ ವರ್ಷ ಮಳೆ ಇಲ್ಲದೆ ಕಾವೇರಿ ಒಡಲು ಬರಿದಾಗಿತ್ತು. ಆದರೆ ಇದೀಗ ನಿರಂತರವಾಗಿ ಸುರಿತಾ ಇರುವ ಮುಂಗಾರು ಮಳೆಯಿಂದಾಗಿ ಕಾವೇರಿ ಒಡಲು ತುಂಬಿ ಹರಿತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಉತ್ತಮ ಮಳೆ ಆಗ್ತಾ ಇರುವ ಕಾರಣದಿಂದಾಗಿ ರೈತರು ಕೂಡ ತಮ್ಮ ಬಿತ್ತನೆ ಕಾರ್ಯ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಇದೀಗ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಕಾವೇರಿಯ ಜಲಾನಯನ ಪ್ರದೇಶ ಇದೀಗ ಹಸಿರಿನಿಂದ ಕಂಗೊಳಿಸೋದಕ್ಕೆ ತಯಾರಾಗ್ತಾ ಇದೆ. ಮಳೆಯನ್ನ ನಂಬಿ ಅದೆಷ್ಟೋ ರೈತರು ಬದುಕ್ತಾ ಇದ್ದಾರೆ. ಆದ್ರೆ ಕಳೆದ ವರ್ಷಕ್ಕೆ ಹೋಲಿಸಿ ನೋಡಿದ್ರೆ ಈ ವರ್ಷ ಮಳೆ ಕೊಂಚ ರೈತರಿಗೆ ಧೈರ್ಯ ತುಂಬಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆ ಉತ್ತಮವಾಗಿ ಆಗ್ತಾ ಇದ್ದು ಬೀಜ ಬಿತ್ತನೆ ಮಾಡೋದಕ್ಕೆ ರೈತರು ಧೈರ್ಯ ಮಾಡಿದ್ದಾರೆ. ಮಳೆಯಿಂದಾಗಿ ಕಾವೇರಿ ಒಡಲು ತುಂಬಿಸಿಕೊಳ್ತಾ ಇದ್ದು ಸದ್ಯ 103.90 ಅಡಿಗೆ ತಲುಪಿದೆ KRS ಡ್ಯಾಂನ ನೀರಿನ ಮಟ್ಟ. ಇಂದು ಡ್ಯಾಂಗೆ 5,666 ಕ್ಯೂಸೆಕ್ ಒಳಹರಿವು ಬಂದಿದೆ. ನಿನ್ನೆ 6,600 ಕ್ಯೂಸೆಕ್ ಇದ್ದ ಒಳಹರಿವು ಗಮನಿಸಿದಾಗ ಇಂದು ಕೊಂಚ ಕಡಿಮೆ ಆಗಿದೆ. ಇನ್ನು ಕೊಡಗು ಭಾಗದಲ್ಲಿ ಮಳೆ ತಗ್ಗಿರುವ ಹಿನ್ನೆಲೆ ಇಂದು ಒಳಹರಿವು ಮತ್ತಷ್ಟು ಇಳಿಕೆಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ 103.90 ಅಡಿ ನೀರು ಭರ್ತಿಯಾಗಿದೆ. 49.452 TMC ಸಾಮರ್ಥ್ಯ ಡ್ಯಾಂನಲ್ಲಿ ಇದ್ದು ಇದೀಗ 26.02 TMC ಅಷ್ಟು ನೀರು ಸಂಗ್ರಹವಾಗಿದೆ. ಇನ್ನು ಕುಡಿಯುವ ಉದ್ದೇಶಕ್ಕಾಗಿ 581 ಕ್ಯೂಸೆಕ್ ಡ್ಯಾಂನಿಂದ ಹೊರಕ್ಕೆ ಹರಿಬಿಡಲಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ಮಟ್ಟ 103.90 ಅಡಿ, ಗರಿಷ್ಠ ಸಾಮರ್ಥ್ಯ 49.452 TMC, ಇಂದಿನ ಸಾಮರ್ಥ್ಯ 26.023 TMC, ಒಳಹರಿವು 5,666 ಕ್ಯೂಸೆಕ್, ಹೊರಹರಿವು 581 ಕ್ಯೂಸೆಕ್. ನೋಡಿದ್ರಲ್ವಾ, KRS ಡ್ಯಾಂ ಕೂಡ ನಿಧಾನಕ್ಕೆ ತುಂಬುತ್ತಾ ಹೋಗ್ತಾ ಇದೆ. 128 ಅಡಿಯಷ್ಟಿರುವಂತಹ ಗರಿಷ್ಠ ಮಟ್ಟದಲ್ಲಿ ಇದೀಗ 103 ಅಡಿಯಷ್ಟು ನೀರು ತುಂಬಿಕೊಂಡಿದೆ ಅಂತ ಅಂದ್ರೆ ಇದು ಉತ್ತಮವಾದಂತಹ ಮಳೆಯೇ ಅಂತ ನಾವು ಪರಿಗಣಿಸಬಹುದಾಗಿದೆ.